ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅಭ್ಯರ್ಥಿಯಾಗಿ ಇದೀಗ ಕೆಸಿ ರಾಮಮೂರ್ತಿ ಕಣಕ್ಕೆ ಇಳಿದಿದ್ದಾರೆ. ಸೊ ಇತ್ತೀಚೆಗಷ್ಟೇ ಕಾಂಗ್ರೆಸ್ ತೊರೆದು ಬಿಜೆಪಿನ ಸೇರಿದಂತಹ ಕೆಸಿ ರಾಮಮೂರ್ತಿ ಇದೀಗ ಬಿಜೆಪಿ ಅಭ್ಯರ್ಥಿಯಾಗಿ ರಾಜ್ಯಸಭೆ ಉಪಚುನಾವಣೆಗೆ ಅವರು ಕಣಕ್ಕೆ ಇಳಿತಾ ಇದ್ದಾರೆ. ಕೆಸಿ ರಾಮಮೂರ್ತಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಯನ್ನು ಸೇರಿದರು. ಇದೀಗ ಉಪಚುನಾವಣೆಗೆ, ರಾಜ್ಯಸಭೆಗೆ ನಡೀತಾ ಇರುವಂಥ ಉಪಚುನಾವಣೆಗೆ ಸ್ಪರ್ಧೆಯನ್ನು ಒಡ್ತಾ ಇದ್ದಾರೆ. ಈ ಬಗ್ಗೆ ಬಿಜೆಪಿ ಅಧಿಕೃತವಾಗಿ ತಿಳಿಸಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕೆಸಿ ರಾಮಮೂರ್ತಿ ಕಣಕ್ಕೆ ಇಳಿತಾ ಇದ್ದಾರೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಪಕ್ಷವನ್ನು ಸೇರಿರ್ತಾರೆ ಕೆಸಿ ರಾಮಮೂರ್ತಿ. ಇದೀಗ ರಾಜ್ಯಸಭೆಯ ಉಪಚುನಾವಣೆಗೆ ಅವರು ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಎಸ್, ಇತ್ತೀಚೆಗಷ್ಟೇ ಕಾಂಗ್ರೆಸ್ಸನ್ನು ತೊರೆದು ಆಯ್ಕೆಯಾಗಿದ್ದಂತಹ, ಕಾಂಗ್ರೆಸ್ಸನ್ನು ತೊರೆದಿದ್ದಂತಹ ಕೆಸಿ ರಾಮಮೂರ್ತಿ ಸದಸ್ಯತ್ವಕ್ಕೆ, ರಾಜ್ಯಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದರು. ಇದೀಗ ಕಾಂಗ್ರೆಸ್ಸನ್ನು ತೊರೆದು ಬಿಜೆಪಿಯನ್ನು ಸೇರಿದರು. ಸೊ ಈಗ ಬಿಜೆಪಿ ಅಭ್ಯರ್ಥಿಯಾಗಿ ರಾಜ್ಯಸಭೆಯ ಉಪಚುನಾವಣೆಗೆ ಕೆಸಿ ರಾಮಮೂರ್ತಿ ಕಣದಲ್ಲಿದ್ದಾರೆ. ಸೊ ಇಲ್ಲಿ ಇದರ ಮುಖೇನ ಮತ್ತೊಬ್ಬ ಅಭ್ಯರ್ಥಿ ಆಯ್ಕೆಯಾಗುವಂಥದ್ದು. ಸೊ ಬಿಜೆಪಿ ಪಕ್ಷದವರೇ ಅಧಿಕಾರದಲ್ಲಿ ಇರೋದ್ರಿಂದ ಆಯ್ಕೆ ಸುಲಭ ಆಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ನಲ್ಲಿದ್ದಂತಹ ಕೆಸಿ ರಾಮಮೂರ್ತಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡ್ರು. ಇದೀಗ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಎಸ್, ಇದ್ರ ಬಗ್ಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ಕಿರಣ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಕಿರಣ, ರಾಜ್ಯ ವಿಧಾನಸಭೆಯಿಂದ ಇದೀಗ ರಾಜ್ಯಸಭೆಗೆ ಉಪಚುನಾವಣೆಗೆ ಕಣದಲ್ಲಿದ್ದಾರೆ ಕೆಸಿ ರಾಮಮೂರ್ತಿ, ಕಾಂಗ್ರೆಸ್ನಲ್ಲಿದ್ದಂಥವ್ರು. ಹೆಚ್ಚಿನ ಮಾಹಿತಿ ಏನಿದೆ, ಬಿಜೆಪಿ ಅಧಿಕೃತ ಪ್ರಕಟಿಸಿದೆಯಾ ಅವ್ರನ್ನ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಇವತ್ತು ತಾನೇ ಏನು ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಧನ್ಯವಾದವನ್ನ ತಿಳಿಸ್ಲಿಕ್ಕೆ ಆಗಮಿಸಿದ್ರು. ಜೊತೆಗೆ ಈಗಾಗ್ಲೇ ಏನು ಕೆಸಿ ರಾಮಮೂರ್ತಿ ಅವರು ಕಾಂಗ್ರೆಸ್ನಲ್ಲಿ ನಡೆದಂತಹ ಒಂದಷ್ಟು ಕಹಿ ಘಟನೆಗಳು, ಜೊತೆಗೆ ಈಗಾಗ್ಲೇ ಏನು ಪಕ್ಷದಲ್ಲಿ ಎದ್ದಿರುವಂತಹ ಒಂದು ಏನು ಅಸಮಾಧಾನ ಇರಬಹುದು, ಅಂದ್ರೆ ಮೂಲ ಕಾಂಗ್ರೆಸ್ಸಿಗರನ್ನ ಬೆಂಬಲಿಸುತ್ತಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಇರಬಹುದು, ಈ ಎಲ್ಲಾ ಬೇಸರದಿಂದ ಏನು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಈಗ ಸೇರ್ಪಡೆಯಾಗಿರುವಂತಹ ಕೆಸಿ ರಾಮಮೂರ್ತಿ ಅವರಿಗೆ ಅವ್ರಿಗೆ ತಕ್ಕನಾದಂತಹ ಒಂದು ಹುದ್ದೆಯನ್ನು ಸಹ ಕೊಡೋದ್ರ ಮೂಲಕವಾಗಿ ಅವರನ್ನ ಸಮಾಧಾನ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಿದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬಹುದು, ಯಾರೆಲ್ಲ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೋ ಅವರೆಲ್ಲರಿಗೂ ಸಹ ಒಂದು ವಿಶ್ವಾಸವನ್ನ ಬಿಜೆಪಿ ಕೊಟ್ಟಿರುವಂತದ್ದು, ಜೊತೆಗೆ ಅವ್ರಿಗೆ ಬೇಕಾಗಿರುವಂತಹ ಒಂದು ಪ್ರಮುಖ ಹುದ್ದೆಗಳನ್ನ ಕೊಟ್ಟಿರುವಂತದ್ದು. ಈಗಾಗ್ಲೇ ಯಾರು 17 ಮಂದಿ ಹೋಗಿದ್ದಾರೆ ಅವ್ರಿಗೂ ಸಹ ಸಚಿವ ಸ್ಥಾನವನ್ನ ಕೊಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ನಾವು ಇಲ್ಲಿ ಸಾಮಾನ್ಯವಾಗಿ ಗಮನಿಸಬಹುದು. ಅಂದ್ರೆ ಇದೆಲ್ಲವೂ ಸಹ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ, ಜೊತೆಗೆ ಅವರನ್ನ ಏನು ತಮ್ಮ ಪಕ್ಷದತ್ತ ಮತ್ತಷ್ಟು ಒಲವು ಮೂಡಿಸ್ಲಿಕ್ಕೆ ಇದು ಒಂದು ದಾರಿ ಅಂತ ಹೇಳ್ಬಹುದು. ಕಿರಣ, ಮಾಹಿತಿಗೆ.